ಅಮೋಘ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಶಿರಾ ತಾಲೂಕಿನ 65 ಕೆರೆಗಳಿಗೆ ಭದ್ರಾ ನೀರು ತುಂಬಿಸುವ ಕೆಲಸ ನನ್ನ ಕನಸಿನ ಯೋಜನೆ ಎಂದು ಶಾಸಕ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಶಿರಾ ಮತ್ತು ಚಿಕ್ಕನಾಗನಹಳ್ಳಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಅಪ್ಪರ್ ಭದ್ರಾ ಯೋಜನೆಯ ತುಮಕೂರು ಶಾಖಾ ನಾಲೆಯ ಕಾಮಗಾರಿಯನ್ನ ಶಾಸಕ ಟಿಬಿ ಜಯಚಂದ್ರ ವೀಕ್ಷಿಸಿ ಪರಿಶೀಲಿಸಿದರು. ಭದ್ರಾವತಿ ತಾಲೂಕಿನ ಗಡಿಯಿಂದ ಕಾಮಗಾರಿಯ ವೀಕ್ಷಣೆಯ ಸಲುವಾಗಿ 2 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದು 1100 ಕೋಟಿ ವೆಚ್ಚದಲ್ಲಿ ತುಮಕೂರು ನಾಲೆ ಕಾಮಗಾರಿ ಪ್ರಾರಂಭಿಸಿದ್ದು, ಶಿರಾ ತಾಲೂಕಿನ 65 ಕೆರೆಗಳಿಗೆ ಭದ್ರಾ ನೀರು ತುಂಬಿಸುವ ಕೆಲಸ ನನ್ನ ಕನಸಿನ ಯೋಜನೆಯಾಗಿದೆ ಎಂದರು. ಮೇಕೆಗೆ ಸೊಪ್ಪು ತರಲು ಹೋಗಿದ್ದ ಅಣ್ಣ ತಮ್ಮ ಇಬ್ಬರು ಕೂಡ ಬಾವಿಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದಲ್ಲಿ ನಡೆದಿದೆ. ದ್ವಾರನಕುಂಟೆ ಗ್ರಾಮದ ಸತೀಶ್ ಪ್ರಸನ್ನ ಮೃತಪಟ್ಟ ಸಹೋದರರು ಮೇಕೆಗೆ ಸೊಪ್ಪು ತರಲು ಹೋಗಿ ಬಾವಿ ದಡದಲ್ಲಿ ಸೊಪ್ಪು ಕೊಯ್ಯುವಾಗ ಪ್ರಸನ್ನ ಕಾಲು ಜಾರಿ ಬಾವಿಗೆ ಬಿದ್ದಿದ್ದು, ಆತನನ್ನು ರಕ್ಷಿಸಲು ಬಾವಿಗೆ ಇಳಿದ ತಮ್ಮ ಸತೀಶ್ ಕೂಡ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ವಿಷಯ ತಿಳಿದ ನಂತರ ಅಗ್ನಿಶಾಮಕ ದಳದವರ ಸಹಾಯದಿಂದ ಮೃತರನ್ನ ಬಾವಿಯಿಂದ ಮೇಲಕ್ಕೆ ಎತ್ತಲಾಯಿತು. ಸ್ಥಳಕ್ಕೆ ಪಟ್ಟನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಟಾಕಿ ಸಿಡಿದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಕಣ್ಣಿಗೆ ಗಾಯಗೊಂಡ ಘಟನೆ ಕುಣಿಗಲ್ ತಾಲೂಕಿನ ಹುಚ್ಚಮಾಸ್ತಿಗೌಡ ವೃತ್ತದಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆಎನ್ ರಾಜಣ್ಣ ಅವರು ಭಾನುವಾರ ಶಕ್ತಿ ಯೋಜನೆಗೆ ಚಾಲನೆ ನೀಡಲು ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಹಾಸನಕ್ಕೆ ತೆರಳುತ್ತಿದ್ದರು. ಈ ಬಗ್ಗೆ ವಿಷಯ ತಿಳಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಎನ್ಆರ್ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಕುಣಿಗಲ್ ಪಟ್ಟಣದ ಹುಚ್ಚಮಾಸ್ತಿಗೌಡ ವೃತ್ತದಲ್ಲಿ ಕೆಎನ್ ರಾಜಣ್ಣನವರ ಕಾರನ್ನು ತಡೆದು ಪುಷ್ಪಮಾಲೆ ಹಾಕಿ ಅಭಿನಂದಿಸಿದ್ದಾರೆ. ಇದೇ ವೇಳೆ ಸಂಭ್ರಮದಿಂದ ಸಮೀಪದಲ್ಲೇ ಪಟಾಕಿ ಕಿಡಿ ನೇರವಾಗಿ ರಾಜಣ್ಣನವರ ಬಲ ಕಣ್ಣಿಗೆ ಬಂದು ಸಿಡಿತು. ತಕ್ಷಣ ಸಚಿವರನ್ನ ಪಟ್ಟಣದ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ದು ನೇತ್ರ ತಜ್ಞ ಡಾಕ್ಟರ್ ರವಿಕುಮಾರ್ ಅವರಿಂದ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆದು ಬಳಿಕ ಹಾಸನಕ್ಕೆ ತೆರಳಿದ ಘಟನೆ ನಡೆಯಿತು. ಗೌರಿಬಿದನೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ವಿದುರಾಶ್ವತ್ಥದ ಬಳಿ ನಂದಮುರಿ ಬಾಲಕೃಷ್ಣ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಜೊತೆ ಅಭಿಮಾನಿಗಳು 63 ಕೆಜಿ ಬೃಹತ್ ಗಾತ್ರದ ಕೇಕು ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಹಿಂದೂಪುರದ ಟೌನ್ ವೈಡ್ ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಭಂಡಾರಿ ಬಾಲಾಜಿ ಮಾತನಾಡಿ, ನಂದಮುರಿ ಬಾಲಕೃಷ್ಣರವರು ಹಾಗೂ ಶಿವರಾಜ್ಕುಮಾರ್ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿದ್ದು ಅವರಿಬ್ಬರು ಪ್ರಾಣ ಸ್ನೇಹಿತರು, ಅವರ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿರೋದೇ ನಮಗೆ ತುಂಬಾ ಸಂತಸ ತಂದಿದೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸೋತರು ಗೆದ್ದರು ಮಾಜಿ ಶಾಸಕ ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ಮುಂದೆ ಸಾಗೋಣ ಎಂದು ಜೆಡಿಎಸ್ ಕಾರ್ಯಕರ್ತರು ಪಕ್ಷದ ಆತ್ಮಾವಲೋಕನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಸೋಲಾಗಿದ್ದ ಹಿನ್ನೆಲೆಯಲ್ಲಿ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆತ್ಮಾವಲೋಕನ ಸಭೆ ಕರೆಯಲಾಗಿತ್ತು. ಸಭೆಯ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು, 15 ದಿನ ಪಾದಯಾತ್ರೆಯಲ್ಲಿ ಪಂಚರತ್ನ ಯೋಜನೆಗಳು ಹಾಗೂ ಬಿಜೆಪಿ ದುರಾಡಳಿತ ವಿರುದ್ಧ ಮಾತ್ರ ಮಾತನಾಡಿದ್ದೇವೆ, ಕಾಂಗ್ರೆಸ್ ವಿರುದ್ಧ ಮಾತನಾಡಿಲ್ಲ. ಮತ್ತೊಂದು ಕಡೆ ಭ್ರಷ್ಟ ಸುಧಾಕರ್ ಮತ್ತೆ ಗೆಲ್ಲಬಾರದು ಅನ್ನೋ ಕಾರಣಕ್ಕೆ ಮತ್ತು ತಕ್ಷಣಕ್ಕೆ ಪರಿಹಾರ ಸಿಗುವ ರೀತಿಯಲ್ಲಿ ನೀಡಿದ್ದ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಸುಧಾಕರ್ ಸೋಲಿಸಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿತ್ತು.
ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳ ಮೀಸಲಾತಿ ಆಧಾರದಲ್ಲಿ ಚುನಾವಣೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವ ಬಗ್ಗೆ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆಯಾಗಿದೆ ಎಂದರು. ಷಡ್ಯಂತ್ರ ಇಲ್ಲ, ಯಾರಿಗೂ ನಾವು ಮಾತು ಕೊಟ್ಟಿಲ್ಲ. ನಮ್ಮ ಪಕ್ಷಕ್ಕೆ ನಾವು ಓಟ್ ಕೇಳಿದ್ವಿ, ಕೊಡಿ ಅಂತ ಕೇಳಿದ್ವಿ. ಮೈತ್ರಿನೂ ಇರಲಿಲ್ಲ, ಸ್ಥಳೀಯವಾಗಿ ಅಲ್ಲಿನ ಮುಖಂಡರು. ಯಾಕೆಂದರೆ ಈ ಸುಧಾಕರ್ ಆಡಳಿತದಿಂದ ಬೇಸತ್ತು, ಮತ್ತೆ ಪೊಲೀಸ್ ಕೇಸು, ರೌಡಿ ಶೀಟ್ಗಳು ಇದಾಗೋದು ಬೇಡ. ಆ ಮನುಷ್ಯ ಬಂದರೆ ನಮ್ಗೆ ಹಿಂಸೆ ಕೊಡ್ತಾನೆ, ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಮುಖಾಂತರ ಸ್ಥಳೀಯವಾಗಿ ತಗೊಂಡಿರ್ತಕ್ಕಂಥ ನಿರ್ಧಾರ ಹೊರತು ಈ ರಾಜ್ಯ ಮಟ್ಟದಿಂದಾಗಲಿ ಅಥವಾ ತಾಲೂಕು ಮಟ್ಟದಿಂದಾಗಲಿ ಅಭ್ಯರ್ಥಿಯಿಂದಾಗಲಿ ಹೋಗಿರ್ತಕ್ಕಂಥ ಸಂದೇಶ ಅಲ್ಲ. ಸರ್, ಈಗ ಪಕ್ಷ ರೂಪ ಕೊಡ್ತೀರಾ ಅಥವಾ ಬದಲಾಯಿಸ್ತೀರಾ ಹೇಗೆ? ಈಗ ಸಕ್ರಿಯವಾಗಿ ಕೆಲಸ ಮಾಡ್ತಿರೋದನ್ನು ಅಲ್ಲೇ ಉಳಿಸ್ಕೊತೀವಿ. ಯಾರು ನಿಷ್ಕ್ರಿಯವಾಗಿರ್ತಾರೆ ಅವನ್ನು ಬದಲಾಯಿಸಿ ಪಕ್ಷವನ್ನು ಮರು ಸಂಘಟನೆ ಮಾಡ್ತೀವಿ. ಇವತ್ತು ತಾವೇ ನೋಡಿದೆ, ಸ್ವತಂತ್ರ ಸಂದರ್ಭದಲ್ಲಿ ಒಂದು ತಿಂಗಳಾಗಿದೆ ಚುನಾವಣೆ ನಡೆದು, ಸ್ವತಂತ್ರ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಮುಖಂಡರು ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಅಧಿಕಾರ ಇದ್ದಾಗ ಬರೋದು ಬೇರೆ, ಸೋತಾಗಿ ಬರ್ತಕ್ಕಂಥದ್ದು ಬೇರೆ. ಆ ಪಕ್ಷ ಇರ್ತಕ್ಕಂಥ ಬೇರೆ ಮಟ್ಟದ ಕಾರ್ಯಕರ್ತರಿಂದ ಆ ಕಾರ್ಯಕರ್ತರ ಬೆಂಬಲ ಯಾವತ್ತೂ ನಮಗಿರ್ತದೆ, ಇದೇ ಇರುತ್ತೆ. ಇವತ್ತು ಕೂಡ ಒಂದು ಸಾಲಿನಲ್ಲಿ ಅಂತಕ್ಕಂಥ ಬಚ್ಚೇಗೌಡರು ಬೇಕಾದ್ರೆ ನಾವು ಅಲ್ಲಿರ್ತೀವಿ, ಅವ್ರನ್ನ ಮುಂದೆ ಹೋಗ್ತೀವಿ ಅಂತಕ್ಕಂಥ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರು ನಾನು ಆಭಾರಿಯಾಗಿದ್ದೆ. ಸರಿ, ಈಗಾಗಲೇ ಸಭೆಯಲ್ಲಿ ಕೂಡ ಹೇಳಿದ್ರು, ಆ ಮೀಸಲಾತಿಯನ್ನು ನೋಡಿಕೊಂಡು ಯಾರು ಆಕಾಂಕ್ಷೆ ಇದ್ದರೆ ಈಗಲಿಂದಲೇ ಕೆಲಸ ಪ್ರಾರಂಭ ಮಾಡಿಕೊಳ್ಳಿ. ಅದರಂತೆ ಅಲ್ಲಿ ಸ್ಥಳೀಯವಾಗಿ ಯಾವ ಮೀಸಲಾತಿ ಬರೆದು ಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ಅವರಿಗೆ ಪರವಾಗಿ ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬರೋಣ ಅಂತಕ್ಕಂಥ ಸರ್. ಆಮೇಲೆ ಕೆಲವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಅಂತ. ಅದು ಪಕ್ಷದ ವರಿಷ್ಠರ ಜೊತೆ ಕೇಳಿದಾಗ ಅವರು ಹೇಳೋದು ಖಡಾಖಂಡಿತವಾಗಿ ನಿರಾಕರಿಸ್ತಾರೆ. ಪಾರದರ್ಶಕ ಪಕ್ಷದಿಂದ ಅವರು ಮುಗಿಸ್ಬಿಡ್ತಾರೆ, ಅವ್ರ ಜೊತೆ ಹೋದರೆ ನಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಜೆ ಡಿ ಎಸ್ಗೆ ಹೊಂದಾಣಿಕೆ ಬೇಕಾಗಿಲ್ಲ, ಇವತ್ತು ಬಿ ಜೆ ಪಿಯವ್ರಿಗೆ ಆ ಹೊಂದಾಣಿಕೆ ಬೇಕಾಗಿದೆ, ಅವರು ಅದನ್ನು ಹಬ್ಬಿಸ್ತಾ ಇದ್ದಾರೆ. ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷ ಕೆ ಎಂ ಮುನೇಗೌಡ, ಮುಕ್ತ ಮುನಿಯಪ್ಪ, ತಾಲೂಕು ಅಧ್ಯಕ್ಷ ಕೆ ಬಿ ಮುನಿರಾಜು, ಕೆ ಆರ್ ರೆಡ್ಡಿ, ವೀಣಾರಾಮು ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದಕ್ಷಿಣ ಭಾರತದಲ್ಲಿ ಜನಪ್ರಿಯ ನಟ ನಂದಮುರಿ ಬಾಲಕೃಷ್ಣ ಅವರ 63ನೇ ಜನ್ಮದಿನಾಚರಣೆಯನ್ನು ಇಂದು ಚಿಕ್ಕಬಳ್ಳಾಪುರದ ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಧ್ಯಕ್ಷ ಜೆ ಸಿ ವೆಂಕಟರಮಣಪ್ಪ ನಗರದ ಬಲಮುರಿ ಗಣಪತಿ ವೃತ್ತದಲ್ಲಿ ಬೃಹತ್ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಿ ಜನ್ಮದಿನವನ್ನು ಆಚರಿಸಿದರು. ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧ ನಟ, ರಾಜಕಾರಣಿ, ಶಾಸಕ ನಂದಮುರಿ ಬಾಲಕೃಷ್ಣ ಅವರ 63ನೇ ಹುಟ್ಟುಹಬ್ಬ ಇಂದು. ಪ್ರತಿ ವರ್ಷ ರಕ್ತದಾನದ ಮೂಲಕ ಜನ್ಮದಿನ ಆಚರಣೆ ಮಾಡುತ್ತಿದ್ದ ಆರ್ಪಿಐ ಮುಖಂಡ, ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ ತಂಡದ ನಾಯಕ ಜೆ ಸಿ ವೆಂಕಟರಮಣ ಮತ್ತು ಅವರ ತಂಡ ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಗಣಪತಿ ವೃತ್ತದಲ್ಲಿ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡು ನೂರಾರು ಜನರಿಗೆ ಹಸಿವು ನೀಗಿಸುವ ಮೂಲಕ ಬಾಲಕೃಷ್ಣ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಇನ್ನು ಮಾಧ್ಯಮಗಳೊಂದಿಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ ಅವರು, ನಾವು ಪ್ರತಿ ವರ್ಷ ರಕ್ತದಾನ ಶಿಬಿರ ಹಮ್ಮಿಕೊಂಡು ಎನ್ ಬಿ ಕೆ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೆವು. ಆದರೆ ರಕ್ತವನ್ನ ಸಂಗ್ರಹಿಸಿಕೊಂಡ ರೆಡ್ ಕ್ರಾಸ್ ಯಾರಾದರೂ ರಕ್ತಕ್ಕಾಗಿ ಕಳಿಸಿದ್ರೆ ಅವರಿಗೆ ಸಬೂಬು ಹೇಳಿ ವಾಪಸ್ಸು ಕಳಿಸುತ್ತಿದ್ರು. ಫೋನ್ ಮಾಡಿದರೆ ನಾವ್ಯಾರು ಏನು ಅನ್ನೋದು ಗೊತ್ತಿಲ್ಲ ಅನ್ನುವಂತೆ ವರ್ತಿಸುತ್ತಿದ್ರು. ಅದಕ್ಕಾಗಿ ಈ ಬಾರಿ ರಕ್ತದಾನ ಬದಲು ಅನ್ನ ಸಂತರ್ಪಣೆ ಏರ್ಪಡಿಸಿ ಹಲವು ಬಡವರ ಹಸಿವು ನೀಗಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಬಾಲಯ್ಯ ಅವರ 63ನೇ ಹುಟ್ಟುಹಬ್ಬಕ್ಕಾಗಿ ನರಸಿಂಹ ನಾಯ್ಡು ಸಿನಿಮಾ ರಿಲೀಸ್ ಮಾಡಲಾಗಿದೆ ಎಂದರು. ನಂದಮೂರಿ ಅಭಿಮಾನಿಗಳ ಸಂಘ ಮತ್ತು ನಿರಂತರವಾಗಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ದಿವಂಗತ ಡಾಕ್ಟರ್ ನಂದಮುರಿ ತಾರಕ ರಾಮರವರ ಹುಟ್ಟುಹಬ್ಬವನ್ನು ಸಹ ನಾವು ಸಮಾಜಮುಖಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. 2009 ಪ್ರತಿ ವರ್ಷ ಜೂನ್ 10 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ನಾವು ಒಂದು ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟು ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಲ ಅನಿವಾರ್ಯ ಕಾರಣಗಳಿಂದ ನಮಗೂ ಒಂದು ಸಲ ಮನಸ್ಸಿಗೆ ಬೇಜಾರಾಗಿತ್ತು. ರೆಡ್ ಕ್ರಾಸ್ ಸಂಸ್ಥೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ನಮಗೆ ಹಿಡಿಸಲಿಲ್ಲ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ 100, 150, 200 ಈ ಥರ ನಾವು ಯೂನಿಟ್ಗಳನ್ನ ನಾವು ಬ್ಲಡ್ ಶೇಖರಣೆ ಮಾಡಿ ಕೊಡ್ತಾಯಿದ್ವಿ. ಆದರೆ ನಮ್ಮವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ಬ್ಲಡ್ ಬೇಕು ಅಂತ ಕಳಿಸ್ಕೊಟ್ಟಾಗ ಅವರು ವಿನಾಕಾರಣ ನಿಷ್ಕ್ರಿಯ ಮಾಡ್ತಾರೆ.
ನಾವು ಫೋನ್ ಮಾಡ್ತೀವಿ, ನೋಡಿ ಈ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕೊಡಿ ಅಂತ. ರಿಪ್ಲೇಸ್ಮೆಂಟ್ ಆಯಿತು, ರಿಪ್ಲೇಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ದುಡ್ಡು ಕೊಡಬೇಕು ಅಂತ. ಸರ್ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ, ನಾವು ಭಾಳಷ್ಟು ಶೇಖರಣೆ ಮಾಡಿಕೊಡ್ತಾ ಇದ್ದೀವಿ, ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ, ಏನೋ ಪಾಪ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ, ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ. ನೀವ್ಯಾರು, ಯಾವ ಸಂಘಟನೆಯವರು ಸರ್? ಈ ಥರ ನಾವು ಬಾಲಕೃಷ್ಣ ಅಭಿಮಾನಿಗಳ ಸಂಘದಿಂದ ಮಾತಾಡ್ತಾ ಇದ್ದೀವಿ. ಆ ಪೇಪರ್ ಕಟ್ಟಿಂಗ್ ಇದ್ದರೆ ವಾಟ್ಸಪ್ ಮಾಡಿ, ನೀವು ಏನೋ ಬ್ಲಡ್ ಬ್ಯಾಂಕ್ ಮಾಡಿರ್ತಕ್ಕಂಥ ಫೋಟೋಸ್ ಇದ್ದರೆ ನಮ್ಗೆ ವಾಟ್ಸಪ್ ಮಾಡಿ. ಭಾಳ ಇರಿಟೇಷನ್ ಆಗುವಂಥ ಕ್ವಶನ್ ಇದೆ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ ನಾವು ಯಾವ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅಂತ. ಹಿಂದೆ ಇರ್ತಕ್ಕಂಥ ಡಿ ಸಿ ಅವರು ಎಷ್ಟೋ ಸಲ ನಮ್ಮನ್ನು ಕರೆದು ಇದೇ ಅಂಬೇಡ್ಕರ್ ಭವನದಲ್ಲಿ ಜೂನ್ 15ನೇ ತಾರೀಕು ರಕ್ತದಾನ ದಿನಾಚರಣೆ ದಿನ ನಮಗೆ ಎಷ್ಟೋ ಸಲ ಆನರ್ ಮಾಡಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇಂಥ ಟೈಮಲ್ಲಿ ಅವರು ಈ ಥರ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ನಮಗೆಲ್ರಿಗೂ ಸ್ವಲ್ಪ ಬೇಜಾರಾಗಿ ಈ ಸಲ ನಾವು ರಕ್ತದಾನ ಶಿಬಿರ ಮಾಡಲಿಲ್ಲ. ಇನ್ನು ಈ ವೇಳೆ ಮಾಜಿ ಶಾಸಕ ಎಂ ಶಿವಾನಂದ್, ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ಸ್, ತಾಲೂಕು ಅಧ್ಯಕ್ಷ ಕುಮಾರ್, ಮುನಿನಾರಾಯಣಪ್ಪ, ಹರಿಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಾಮರಾಜನಗರದ ಮನೆಯೊಂದರಲ್ಲಿ ಅಡಗಿದ್ದ ವಿಷಪೂರಿತ ಭಾರಿ ಗಾತ್ರದ ನಾಗರ ಹಾವೊಂದನ್ನು ಸಂತೆ ಮಾರತಹಳ್ಳಿಯ ಸ್ನೇಕ್ ಮಹೇಶ್ ರಕ್ಷಣೆ ಮಾಡಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಹಂತಾಳಪುರ ಗ್ರಾಮದ ಮನೆಯೊಳಗೆ ಹೊಕ್ಕಿದ್ದ ನಾಗರಹಾವು ಕೆಲಕಾಲ ಜನರನ್ನ ಭಯಭೀತರನ್ನಾಗಿಸಿತ್ತು. ಭಾರಿ ಗಾತ್ರದ ನಾಗರಹಾವನ್ನ ಅಷ್ಟು ಸುಲಭವಾಗಿ ಮನೆಯಿಂದ ಆಚೆ ಹಾಕಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಕೂಡಲೇ ಸಂತೆ ಮರಹಳ್ಳಿಯ ಸ್ನೇಹ ಮಹೇಶ್ ರವರಿಗೆ ಕರೆ ಮಾಡುವ ಮೂಲಕ ನಾಗರಹಾವನ್ನ ಸೆರೆ ಹಿಡಿಯಲಾಯಿತು. ಸದ್ಯಕ್ಕೆ ಮನೆಯವರ ಜಾಗರೂಕತೆಯಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದ್ದು ಸ್ನೇಹ ಮಹೇಶ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಅಥಣಿ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನೈತಿಕ ಚಟುವಟಿಕೆಗಳ ತಾಣವಾದ ಉದ್ಯಾನವನ ಎಂಬ ಶೀರ್ಷಿಕೆಯಡಿಯಲ್ಲಿ ಅಮೋಕ್ ಟಿವಿ ಸುದ್ದಿ ಪ್ರಸಾರವಾಗಿತ್ತು. ವರದಿಗೆ ಎಚ್ಚೆತ್ತ ಅಧಿಕಾರಿಗಳಿಂದ ಇಂದು ಉದ್ಯಾನವನ ಸ್ವಚ್ಛತೆ ಕಾರ್ಯ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಂಕರ್ ನಗರದಲ್ಲಿರುವ ಉದ್ಯಾನವನದಲ್ಲಿ ಪರಿಶುದ್ಧ ವಾತಾವರಣದಲ್ಲಿ ಸರ್ಕಾರ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ನೆರಳಾಗಲಿ ಹಾಗೂ ಸಾರ್ವಜನಿಕರು ಬಂದು ವಿಶ್ರಾಂತಿ ಪಡೆಯಲಿ ಎಂದು ಸುಮಾರು 16 ಎಕರೆ ಆಗುವಷ್ಟು ಪ್ರದೇಶದಲ್ಲಿ ಉದ್ಯಾನವನವನ್ನ ನಿರ್ಮಾಣ ಮಾಡಿದೆ. ಆದರೆ ಅಲ್ಲಿ ಮಾತ್ರ ಕುಡುಕರ ತಾಣವಾಗಿ ಅನೈತಿಕ ಚಟುವಟಿಕೆಗಳ ಬೀಡಾಗಿದ್ದು ಈ ಬಗ್ಗೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಹಿನ್ನೆಲೆ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಉದ್ಯಾನವನವನ್ನ ಸ್ವಚ್ಛಗೊಳಿಸುವಲ್ಲಿ ಮುಂದಾಗಿದ್ದಾರೆ. ವರದಿ ಬಿತ್ತರಿಸಿದ ಕೇವಲ 24 ಗಂಟೆಯೊಳಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಉದ್ಯಾನವನವನ್ನ ಸ್ವಚ್ಛತೆ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದು ಸಾರ್ವಜನಿಕರು ಅಮೋಕ್ ಟಿವಿ ಸುದ್ದಿ ವಾಹಿನಿಯ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಉದಯ್ ಮಾಕಾಣಿ, ಅಮೋಕ್ ಟಿವಿ, ಅಥಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.